ಏನು ಕಳೆದ ಮೂರು ನಾಲ್ಕು ದಿವಸಗಳಲ್ಲಿ ಈ ಘಟನೆಗಳು ಎರಡು ಘಟನೆಗಳಾಗಿದೆ ಹೆವಿ ವೆಹಿಕಲ್ಸಿಂದ ಒಂದು ಸಣ್ಣ ವೆಹಿಕಲ್ಸ್ಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಡೆತ್ ಆಗುವಂಥ ಎರಡು ಸಪ್ರೇಟ್ ಒಂದು ಡೆತ್ ಆಗುವಂಥದ್ದು ಎರಡು ಸಪ್ರೇಟ್ ಪ್ರಕರಣಗಳಾಗಿದ್ದಾವೆ ಈ ಏನಾಗಿದೆ ಕೆಲವು ಗೈಡ್ಲೈನ್ಸು ಮುಂಚೆಯಿಂದ ಇದೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ನಾಲ್ಕು ಗಂಟೆಯಿಂದ ಎಂಟು ಗಂಟೆ ತನಕ ಹೆವಿ ವೆಹಿಕಲ್ಸು ಸೆಂಟ್ರ್ ಅಥವಾ ಸಿಟಿ ಬರೋಗಿಲ್ಲ ಅದು ಡೈವರ್ಟ್ ಮಾಡಬೇಕು ಔಟ್ಸ್ಕರ್ಟ್ಸಿಂದ ಅಂತ ಒಂದು ಕೆಲವು ಗೈಡ್ಲೈನ್ಸ್ ಇದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ತಗೊಳ್ತಾ ಇದ್ದೀವಿ ಅವಶ್ಯಕತೆ ಕಂಡು ಬಂದಲ್ಲಿ ನಾವು ಅದನ್ನು ಟೈಮಿಂಗ್ ಏನು ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಿಗೆ ಅದನ್ನು ರಿವ್ಯೂ ಮಾಡೋದಕ್ಕೂ ಸಹ ನಾವು ನಮ್ಮ ಆಫೀಸಲ್ಲಿ ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೀನಿ ಅದನ್ನು ಸಹ ಅವಶ್ಯಕತೆ ಕಂಡು ಬಂದಲ್ಲಿ ರಿವ್ಯೂ ಮಾಡಿಕೊಂಡು ಅದನ್ನು ಎನ್ಫೋರ್ಸ್ಮೆಂಟ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ತೇವೆ ಸ್ಕೂಲ್ಗಳ ಕಡೆ ಟ್ರಾಫಿಕ್ ಪೊಲೀಸ್ ಹೌದು ಟ್ರಾಫಿಕ್ ಪೊಲೀಸು ಇದಕ್ಕೆ ಅದು ಒಂದು ಆಪ್ಷನ್ನು ಏಕೆಂದರೆ ಹಂಡ್ರೆಡ್ಸ್ ಆಫ್ ಸ್ಕೂಲ್ಸ್ ಇದೆ ಎಲ್ಲ ಕಡೆಯೂ ನಾವು ಸ್ಟಾಫ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಡಿ ಡಿ ಪಿ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಅವ್ರನ್ನೂ ಸೇರಿಸ್ಕೊಂಡು ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಜೊತೆ ಸ್ಕೂಲ್ ಅವ್ರ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಜೊತೆನೂ ಸಹ ನಾವು ಮೀಟಿಂಗ್ ಮಾಡಿ ಆದಷ್ಟು ಎದುರುಗಡೆ ಪಾರ್ಕಿಂಗ್ ಇರ್ಬೋದು ಮತ್ತು ಮಕ್ಕಳನ್ನ ಕ್ರಾಸ್ ಮಾಡಿಸೋದಿರೋದು ಪೇರೆಂಟ್ಸ್ ಬಿಟ್ಟೋದ್ಮೇಲೆ ಅದಕ್ಕೋಸ್ಕರ ಅವರು ಪ್ರೈವೇಟ್ ಸೆಕ್ಯೂರಿಟಿನ ಹೈರ್ ಮಾಡಿಕೊಂಡು ಅದನ್ನು ಸಹ ಅವ್ರು ಸ್ಟ್ರೆಂಥನ್ ಮಾಡಲಿ ಅಂತ ಹೇಳ್ಕೊಂಡು ಅದನ್ನು ಒಂದು ಸೂಕ್ತ ನಿರ್ದೇಶನ ಕೊಡಲಿಕ್ಕೆ ನಾವು ಕ್ರಮ ಕೈಗೊಳ್ತೇವೆ ಇದ್ರ ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ನ ಸದ್ಯದಲ್ಲೇ ಆಲ್ರೆಡಿ ವಿ ಹ್ಯಾವ್ ಟೇಕನ್ ಅಪ್ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಮ್ಯಾಕ್ಸಿಮಮ್ ಎಫರ್ಟ್ ಅಂತ ಏನು ಮಾಡಬೇಕಾಗ್ತದೆ ಮಾಡ್ತೇವೆ ಕೆಲವೊಂದಿಷ್ಟು ವೆಹಿಕಲ್ಸ್ ಮಧ್ಯಾಹ್ನ ಟೈಮಲ್ಲಿ ಕೂಡ ಓಡಾಡ್ತಾರೆ ಅದು ಇದೆ ಲೆವೆನ್ ಟು ಅಂದರೆ ಈ ಬೆಳಗ್ಗೆ ಬೆಳಗ್ಗೆ ಟೈಮ್ ಸ್ಕೂಲ್ ಟೈಮ್ನಲ್ಲಿ ಓಡಾಡ್ತವೆ ಇಲ್ಲ ಈಗ ಟೈಮ್ನಲ್ಲೂ ಓಡಾಡ್ತಾವಲ್ಲ ಅಂಥದ್ರ ಮೇಲೆ ಅಲ್ಲ ಅಂಥದ್ರ ಮೇಲೆ ಕೆಲವು ಕ್ರಮ ಆಗಿದೆ ಕೇಸಸ್ ಆಗಿದ್ದಾವೆ ನನಗೆ ಎಕ್ಸಾಕ್ಟ್ ಡೇಟಾ ಈಗಿಲ್ಲ ಬಟ್ ಇದನ್ನು ಹೆಚ್ಚಿನದಾಗಿ ಇನ್ನೂ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಮತ್ತು ಇಫ್ ಇಟ್ ಇಸ್ ರಿಕ್ವೈರ್ಡ್ ಅದನ್ನು ಟೈಮ್ನ ಮತ್ತೆ ರಿವ್ಯೂ ಅಂತ ರಿವೈಸ್ ಮಾಡಲಿಕ್ಕೂ ಸಹ ನಾವು ಕ್ರಮ ಕೈಗೊಳ್ಳಿಕ್ಕೆ ಎಲ್ಲ ನೋಡ್ತಾ ಇದ್ದೇವೆ ಇಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ಅಂದರೆ ಆ್ಯಕ್ಚುಲಿ ಇವಾಗಿರುವಂಥದ್ದು ಒಂಬತ್ತು ಗಂಟೆಯಿಂದ ಹನ್ನೊಂದು ಮತ್ತು ನಾಲ್ಕರಿಂದ ಎಂಟು ಗಂಟೆ ತನಕ ಇದೆ ಸೊ ಐ ಥಿಂಕ್ ಒನ್ ಅವರ್ ನಾವು ಒಳಗಡೆ ರಿವೈಸ್ ಮಾಡಬೇಕಾಗ್ತದೆ ಮೋಸ್ಟ್ಲಿ ಮಕ್ಕಳು ಸ್ಕೂಲ್ಸ್ ಎಲ್ಲ ಇರೋದ್ರಿಂದ ಒಂದು ಸೆವೆನ್ ತರ್ಟಿ ಆರ್ ಏಯ್ಟಿಗೆ ಮಾಡಬೇಕಾಗ್ತದೆ ವೆರಿಫೈ ಮಾಡ್ತಾ ಇದ್ದೀವಿ ಅದನ್ನು ನೋಡಿಕೊಂಡು ರಿಪೋರ್ಟ್ಸ್ ನೋಡಿಕೊಂಡು ಅಕಾರ್ಡಿಂಗ್ಲಿ ಡೈವರ್ಟ್ ಮಾಡ್ತಾ ಇದ್ದೀವಿ ಡೈವರ್ಟ್ ಅಂದರೆ ಈಗ ನಾನು ಅದಕ್ಕೆ ಇರಲಿ ಅಂತ ಹೇಳ್ಕೊಂಡೇ ನಾನೇ ಪರ್ಸ್ನಲಿ ವಿಸಿಟ್ ಮಾಡ್ಕೊಂಡು ಬಂದೆ ನಿಮಗೆ ಈ ಕಡೆಯಿಂದ ಬಂದರೆ ಏನು ಖಾನಾಪುರ ರೋಡ್ ಕಡೆಯಿಂದ ಬಂದರೆ ಥರ್ಡ್ ಗೇಟಿಂದ ಏನು ಕ್ಯಾಂಪ್ ಕಡೆ ಅದು ಮಹಾರಾಷ್ಟ್ರಕ್ಕೆ ಹೋಗೋ ವೆಹಿಕಲ್ಸು ಏನು ಮಿಲಿಟ್ರಿ ಮಹದೇವ ಜಂಕ್ಷನ್ ಅಂತ ಹೇಳ್ತೀವಿ ಆ ಕಡೆ ಡೈವರ್ಟ್ ಆಗ್ತವೆ ಧಾರವಾಡಕ್ಕೆ ಹೋಗುವಂಥವು ಥರ್ಡ್ ಗೇಟಿಂದ ಟುವರ್ಡ್ಸ್ ಯೂನಿಯನ್ ಬ್ಯಾಂಕ್ ಸರ್ಕಲ್ಗೆ ಹೋಗಿ ಅಲ್ಲಿಂದ ಒಳಗಡೆ ಹೋಗಿ ಅಲರ್ವಾರ ಬ್ರಿಡ್ಜ್ಗೆ ಹತ್ತೋ ಥರ ಆ ಥರ ಡೈವರ್ಷನ್ ಇದೆ ನೀವು ಆ ಕಡೆ ಏನು ನಿಪ್ಪಾಣಿ ಕಡೆಯಿಂದ ಬಂದಂಥ ವೆಹಿಕಲ್ಸು ಅವು ಒಳಗಡೆ ಬಾಕ್ಸೈಟ್ ರೋಡ್ಗೆ ಹೋಗಿ ಬಾಕ್ಸೈಟ್ ರೋಡಿಂದ ಇಂಟರ್ನ್ ಅಲ್ಲಿ ರಿಂಗ್ ರೋಡಿಂದ ಹೊರಗಡೆ ನಾವು ಕ್ಯಾಂಪ್ ಕಡೆಯಿಂದ ಬಂದು ಮತ್ತು ಥರ್ಡ್ ಗೇಟಿಂದ ಎಂಟರ್ ಹಾಕಿ ಆ ಕಡೆ ಖಾನಾಪುರಕ್ಕೆ ಹೋಗುವಂಥ ಮಾಡಲಿಕ್ಕೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಬಟ್ ಇದನ್ನು ಇನ್ನೂ ಎಫೆಕ್ಟಿವಾಗಿ ಎನ್ಫೋರ್ಸ್ಮೆಂಟ್ ಮಾಡುವಂಥದ್ದು ಮತ್ತು ಇಫ್ ಇಟ್ ಇಸ್ ರಿಕ್ವೈರ್ಡ್ ಟೈಮ್ನ ರಿವ್ಯೂ ಮಾಡುವಂಥದ್ದು ಅದನ್ನು ಮಾಡ್ತೇವೆ ಮತ್ತು ಮಕ್ಕಳು ಸ್ಕೂಲ್ಗೆ ಮ್ಯಾನೇಜ್ಮೆಂಟು ಸಹ ಕರ್ತವ್ಯ ಆಗ್ತದೆ ಆ ಎದುರುಗಡೆ ಏನಿದೆ ಸ್ಕೂಲ್ ಗೇಟ್ ಹತ್ರ ಅವರು ಒಂದು ಪ್ರೈವೇಟ್ ಸೆಕ್ಯೂರಿಟಿನ ಇಟ್ಕೊಂಡು ಮತ್ತು ಟೀಚರ್ಸು ಈಗ ನಾನು ಕೆಲವು ಶಾಲೆಗಳಲ್ಲಿ ನೋಡಿದ್ದೀವಿ ಟೀಚರ್ಸು ಕೆಲವು ಸಲ ಬಂದು ಒಂದು ಸ್ಪೆಷಲ್ ಡ್ಯೂಟಿ ಥರ ಮಾಡ್ತಾರೆ ಬಂದು ಅದು ಕ್ರಾಸ್ ಮಾಡಿಸೋದು ಹೆಲ್ಪ್ ಮಾಡೋ ಅದರೆಲ್ಲ ಮಾಡ್ತಾರೆ ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಸಹ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಮ್ಮ ಜೊತೆ ಕೈ ಜೋಡಿಸಿ ಅವರು ಸೇರಿಕೊಂಡು ಜೊತೆಲಿ ಇದನ್ನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಬರ್ತೇನೆ ಬಯಸ್ತೇನೆ ಜೊತೆಗೆ ಇದ್ರ ಬಗ್ಗೆ ನಾವು ಒಂದು ಸ್ಪೆಷಲ್ ಡ್ರೈವ್ ಥರ ಕಂಡಕ್ಟ್ ಮಾಡಿ ಸ್ಕೂಲ್ ಅವೇರ್ನೆಸ್ ಡೆಫಿನೆಟ್ಲಿ ಎಸ್ ಆರ್ ಟಿ ಓವರ್ಗೂ ಮಾತಾಡ್ತೇವೆ ಯಾಕಂದರೆ ಈ ಬಸ್ಸಲ್ಲೆಲ್ಲ ಜೋತ್ ಬಿದ್ದು ಸ್ಕೂಲ್ ಬಿಟ್ಟಾದ್ಮೇಲೆ ಒಮ್ಮೆಲೆ ರೆಸ್ಟ್ ಆಗಿಬಿಡುತ್ತೆ ಓಕೆ ಅವ್ರಿಗೆ ಏನು ಮಾಡೋಕ್ಕೆ ಬರಲ್ಲ ಹೆಲ್ಪ್ಲೆಸ್ಸು ಹೀಗೆ ಅದಕ್ಕೂ ಏನಾದರೂ ಒಂದು ಮಾಡಿ ಮಾತಾಡ್ತೀವಿ ಆರ್ ಟಿ ಓವರ್ಗೂ ಮಾತಾಡಿ ವಿಲ್ ಟೇಕ್ ದೆಮ್ ಆಲ್ಸೋ ಮೋರ್ ದೆನ್ ಲಿಮಿಟೆಡ್ ಹುಡುಗರು ತುಂಬುತ್ತಾರೆ ನಾಲ್ಕು ಜನ ತುಂಬೋದು ಇದೆ ಆರು ಜನ ಏಳು ಜನ ಹೆಚ್ಚಿಗೆ ದುಡ್ಡು ಅದನ್ನ ನೋಡೋಣ ನಾವು ಆರ್ ಟಿ ಓ ಜೊತೆ ಅದೊಂದು ಡ್ರೈವ್ ಮಾಡಿ ಇಲ್ಲ ನೀವ್ ಹೇಳಿದ್ದು ಇದೇ ಇದ್ರೊಳಗಡೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲೇ ಆಗಿದೆ ಅದಕ್ಕೆ ಆಲ್ರೆಡಿ ನಾನು ಆಲ್ರೆಡಿ ಕೆ ಎಸ್ ಆರ್ ಟಿ ಸಿ ಇವ್ರಿಗೆ ಮಾತಾಡಿದ್ದೇವೆ ಅವ್ರು ಏನಾಗ್ತದೆ ಹುಡುಗ ಸ್ಟೂಡೆಂಟ್ಸ್ ಇದ್ರೆ ತುಂಬಾ ರಶ್ ಆಗುತ್ತೆ ಹಚ್ಕೊಳ್ಲಿಕ್ಕೆ ಆಗಲ್ಲ ಅಂತ ಏನ್ ಮಾಡ್ಬಿಡ್ತಾರೆ ದೂರವಾಗಿ ನಿಲ್ಸ್ತಾ ಇದಾರೆ ಇಲ್ಲಿ ಸ್ಟೂಡೆಂಟ್ಸ್ ಓಡೋದು ಹಿಂದೆಗಡೆ ಪ್ಲಸ್ ಕೂಗಾಡೋದು ಇದೆಲ್ಲ ಕಿರ್ಚಾಡೋದು ನಡೀತಾ ಇದೆ ಗಮನಕ್ಕಿದೆ ಆಲ್ರೆಡಿ ಕೆ ಎಸ್ ಆರ್ ಟಿ ಸಿ ಮಾತಾಡಿದೀವಿ ಮತ್ತೊಂದ್ಸಲ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.